Anjana Nandanam Veeram Janaki Shokanashanam Kapisham Akshahantaram Vande Lanka Bhayankaram Anjana Deviya Varaputranu Veeralle Veeradhi Veeranu Sita Deviya Dukhavannu Pariharisidavanu ಕಪಿನಾಯಕನು ಅಕ್ಷಕುಮಾರನನ್ನು ಸಂಹರಿಸಿದವನು ರಾವಣನ ಲಂಕಾ ಪಟ್ಟಣಕ್ಕೆ ಭಯವನ್ನು ಹುಟ್ಟಿಸಿ ಶತ್ರು ನಿವಾರಣೆಗೆ ಶ್ರೀರಾಮಚಂದ್ರನಿಗೆ ನೆರವಾದ ರಾಮ ಸೇವಾ ದುರಂಧರನೂ ಆದ ಶ್ರೀ ಆಂಜನೇಯ ಸ್ವಾಮಿಯನ್ನು ನೆನೆದರೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ. ಯಾವ ಮನುಷ್ಯನು ಪ್ರಾಣಿಗಳಲ್ಲಿ ಭಗವಂತನನ್ನು ಕಾಣುತ್ತಾನೆಯೋ ಆತನು ಅಜಾತ ಶತ್ರುವಾಗಿ ಜನಹಿತಕಾರಕನಾಗಿ ಪ್ರತಿಯೊಬ್ಬರಲ್ಲೂ ಒಳ್ಳೆಯದನ್ನು ಕಾಣುತ್ತಾ ಲೋಕಹಿತನಾಗಿ ಬದುಕುತ್ತಾನೆ ಹಾಗೂ ಎಲ್ಲರನ್ನೂ ಸುಖವಾಗಿ ಬಾಳಲು ಪ್ರೇರೇಪಣೆ ನೀಡುತ್ತಿರುತ್ತಾನೆ ಎಂದು ಈಶಾವಾಸ್ಯ ಉಪನಿಷತ್ನಲ್ಲಿ ಹೇಳಿದೆ. ಕಪಿ ಸ್ವರೂಪದಲ್ಲಿರುವ ಶ್ರೀ ಹನುಮ ದೇವರು ಜಗದ್ರಕ್ಷಕ ಭಕ್ತವತ್ಸಲ ಭಯ ನಿಗ್ರಹ ದೈವ. ಈತನ ನಾಮಸ್ಮರಣೆಯ ಮಹಿಮೆ ಅತ್ಯಂತ ತೀಕ್ಷ್ಣವಾದದ್ದು. ಆಸ್ತಿಕ ಸಜ್ಜನರೇ, ಮಾರುತಾತ್ಮಜನು ಮಹಾವೀರನು ಮಹಾಯೋಗಿಯು ಶ್ರೀರಾಮ ಪ್ರಿಯ ಸಖನು ಆದ ಶ್ರೀ ಆಂಜನೇಯ ಸ್ವಾಮಿಯ ದೇವಾಲಯವನ್ನು ನೋಡುವ ಭಾಗ್ಯ ನಮ್ಮ ಇಂದಿನ ಪುಣ್ಯಕ್ಷೇತ್ರದ ಸಂಚಿಕೆಯ ಮೂಲಕ ಸಿಗುತ್ತಿದೆ. ಕಲ್ಪತರು ನಾಡಾದ ತುಮಕೂರು ಪಟ್ಟಣದ ಮಂಡಿಪೇಟೆಯಲ್ಲಿರುವ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ನಾವೀಗ ಪಯಣ ಬೆಳೆಸುತ್ತೇವೆ. ಸಾಧು ಸಜ್ಜನರ, ಸುಸಂಸ್ಕೃತರ, ವಿದ್ಯಾವಂತರ, ತೆಂಗು ಬಾಳೆಗಳ ಸಮೃದ್ಧ ಜಿಲ್ಲೆಯಾದ ತುಮಕೂರಿನ ಮುಖ್ಯ ಭಾಗವಾದ ಮಂಡಿಪೇಟೆಯಲ್ಲಿದೆ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ. ಮಾರುತಿರಾಯನ ಮಂದಿರವನ್ನು ಕೋಟೆ ಆಂಜನೇಯ ಎಂದು ಕರೆಯಲು ಕಾರಣ ಈ ಸ್ಥಳ ತುಮಕೂರಿನ ಕೊನೆಯ ಭಾಗದಲ್ಲಿದೆ. ಊರ ಕೊನೆ ಎಂದರೆ ಅದನ್ನು ಕೋಟೆ ಬಾಗಿಲ ಪ್ರದೇಶ ಎಂದು ಕರೆಯುವುದು ವಾಡಿಕೆ. ಆದ್ದರಿಂದ ಕೋಟೆಯ ಬಳಿ ಇರುವ ಆಂಜನೇಯ ಸ್ವಾಮಿ ಮಂದಿರ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಎಂದು ಪ್ರಸಿದ್ಧಿಯನ್ನ ಹೊಂದಿದೆ. ನಮಃ ಅಂಜನಾ ಗರ್ಭಸಂಭೂತಾಯ ಸರ್ವಶಕ್ತಿಯುತಾಯ ಚ ಮಮಾಭೀಷ್ಟಂ ಕುರುಶ್ವಾಶು ಶರಣಾಗತ ವತ್ಸಲ ಎಂದು ಸರ್ವ ಕಾರ್ಯ ಸಿದ್ಧಿಗಾಗಿ ಅಭೀಷ್ಟಗಳನ್ನು ನೆರವೇರಿಸೆಂದು ಮಾರುತಿ ರಾಯನಿಗೆ ತುಮಕೂರಿನ ಮಂದಿರದಲ್ಲಿ ಮಹಾಭಿಷೇಕ ಮಾಡುತ್ತಿದ್ದಾರೆ. ಮಹಿಮಾ ಪೂರ್ಣನೆ ಕೇಸರಿ ತನಯನೆ ವಾನರೇಂದ್ರನೆ ನಮೋ 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 ನಮೋ
ಹೊಸಪೇಟೆಯಲ್ಲಿರುವ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯವು ಅತ್ಯಂತ ಪುರಾತನವಾದ್ದು. ಶ್ರೀ ವ್ಯಾಸರಾಯರಿಂದ ಪ್ರತಿಷ್ಠಾಪನೆಗೊಂಡ ಹನುಮನ ಮೂರ್ತಿ ಇದು ಎನ್ನುವ ಇತಿಹಾಸವೂ ಇದೆ. ಊರು ಕೊನೆಯಾಗುವ ಸರಹದ್ದಿನ ಜಾಗದಲ್ಲಿರುವ ಆಂಜನೇಯ ಸ್ವಾಮಿಯ ಮಂದಿರದ ಈ ಜಾಗದಲ್ಲಿ ಮೊದಲಿಗೆ ಪುಟ್ಟದಾದ 2.5 ಅಡಿಯ ಹನುಮನ ವಿಗ್ರಹವಿತ್ತಂತೆ. ಇದಕ್ಕೆ ಇಲ್ಲಿನ ಜನರು ಪೂಜೆ ಸಲ್ಲಿಸುತ್ತಿದ್ದರಂತೆ. ದಿನ ಕಳೆದಂತೆ ಈ ಜಾಗವು ಅಭಿವೃದ್ಧಿ ಇಲ್ಲದೆ ಗುಡಿಯು ಹಾಳಾಗಿತ್ತಂತೆ. ಆಗ ಊರಿನ ಅನೇಕ ಭಕ್ತ ಜನರು ಸೇರಿ ಮಂದಿರದ ಪುನರ್ ನಿರ್ಮಾಣ ಕಾರ್ಯಕ್ಕೆ ಮುಂದಾದರಂತೆ. ಆಗ ಆ ಸಮಯದಲ್ಲಿ ತುಮಕೂರಿನ ಜಿಲ್ಲಾಧಿಕಾರಿಗಳಾಗಿದ್ದ ಶ್ರೀ ಮೀನಾಕ್ಷಿ ಸುಂದರಂ ಅವರು ಈ ಜಾಗವನ್ನು ದೇಗುಲಕ್ಕೆ ಅಧಿಕೃತವಾಗಿ ನೀಡಿದ್ರಂತೆ. ಶ್ರೀ ಆಂಜನೇಯ ಸ್ವಾಮಿಯ ಮಂದಿರ ನಿರ್ಮಿಸಿ ಸುಮಾರು 7 ಅಡಿಯ ಬೃಹತ್ ಕೃಷ್ಣ ಶಿಲೆಯ ಮೂರ್ತಿಯನ್ನು ಮಹಾನ್ ಶಿಲ್ಪಿಗಳಾದ ಶ್ರೀ ಕಾಶಿನಾಥ್ ರವರಿಂದ ನಿರ್ಮಾಣ ಮಾಡಿಸಿ 1984 ತುಮಕೂರು ಶ್ರೀ ಸಿದ್ಧಗಂಗಾ ಮಠದ ಹಿರಿಯ ಶ್ರೀಗಳಾದ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳು ಹಾಗೂ ಇತರ 5 ಮಠಗಳ ಪೀಠಾಧೀಶರುಗಳ ಸಮ್ಮುಖದಲ್ಲಿ ಪ್ರತಿಷ್ಠಾಪನೆ ಮಾಡಿಸುತ್ತಾರೆ. 1984 ಉದ್ಘಾಟನೆಗೊಂಡು ಲೋಕಾರ್ಪಣೆಯಾದ ಮಂದಿರ ಇಂದಿನವರೆಗೂ ನಿರಂತರವಾಗಿ ಭಕ್ತರಿಗಾಗಿ ತೆರೆದುಕೊಂಡಿದೆ. ಆಂಜನೇಯನೇ ನಮೋ
ವಾರನೂ ಶನಿವಾರ ಇಲ್ಲಿಗೆ ಬರ್ತಾ ಇರ್ತೀವಿ. ನಮಗೆ ಮನೆ ದೇವರು ಆಂಜನೇಯನೇ. ಇದರಿಂದ ನಮಗೆ ಭಾರಿ ಒಳ್ಳೆಯದಾಗಿದೆ. ನಮ್ಮ ಮಗಳಿಗೆ ಮದುವೆ ಆಗಿದೆ, ಮನೆ ಕಟ್ತಾ ಇದ್ದೀವಿ. ನಾವು ಪ್ರತಿ ಶನಿವಾರನೂ ನಾವು ಇಲ್ಲಿಗೋಸ್ಕರ ದೇವಸ್ಥಾನಕ್ಕೆ ಬಂದೇ ಬರ್ತೀವಿ. ಬೆಳಿಗ್ಗೆ ಹೊತ್ತು ಬಂದು ಪೂಜೆ ಮಾಡಿಸ್ಕೊಂಡು ಪ್ರತಿ ಶನಿವಾರ ಹೋಗ್ತೀವಿ. ಇಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಪ್ರತಿಯೊಂದು ದಿವಸನೂ ಪೂಜೆ ಪುನಸ್ಕಾರಗಳು ನಡೆಸ್ತಿದ್ದೇವೆ. ಇಲ್ಲಿ ಬಂದು ಹೋದರೆ ಒಂದು ಒಳ್ಳೆ ಕೆಲಸ ಕಾರ್ಯಗಳು ಆಗ್ತವೆ. ನಮ್ಮ ದೇವರನ್ನು ನಂಬಿ ನಾವು ಹಿಂದೂಗಳೆ ಚೆನ್ನಾಗಿದ್ದೀವಿ. ಇವತ್ತು ತುಮಕೂರು ನಮ್ಮ ಕೋಟೆ ಆಂಜನೇಯ ಅಂದರೆ ತುಮಕೂರಲ್ಲಿ ಪ್ರತಿಯೊಂದು ನಮ್ಮ ಕರ್ನಾಟಕದಲ್ಲಿ ಹೆಸರುವಾಸಿ ಆಗಿದೆ. ಸರ್ವಂ ಮಾರುತಿಮಯಂ ಎನ್ನುವಂತೆ ಮಂದಿರದ ಎಲ್ಲ ಕಡೆಯೂ ಆಂಜನೇಯನ ಅನೇಕ ಮೂರ್ತಿಗಳನ್ನು ಕೆತ್ತಿದ್ದಾರೆ. ಗೋಪುರದ ಮೇಲ್ಭಾಗದಲ್ಲಿ, ಒಳಾಂಗಣದಲ್ಲಿ, ಗೋಡೆಗಳಲ್ಲಿ ಹನುಮನ ವಿವಿಧ ಭಂಗಿಯ ಸುಮಾರು 18 ಮೂರ್ತಿಗಳಿವೆ. ಗರ್ಭಗುಡಿಯಲ್ಲಿರುವ ಕೃಷ್ಣ ಶಿಲೆಯ 7 ಹನುಮನ ಮೂರ್ತಿಯು ಅತ್ಯಂತ ಸುಂದರವಾಗಿದೆ. ಮಂದಿರದ ಎದುರು ಭಾಗದಲ್ಲಿ ಉದ್ಯಾನವನವನ್ನು ನಿರ್ಮಿಸಿ ಅಲ್ಲಿ ಪಂಚಮುಖ ಗಣಪನನ್ನು ಸ್ಥಾಪಿಸಿದ್ದಾರೆ. ನಿತ್ಯ ಬದುಕಿನ ಎಲ್ಲ ಪ್ರಕ್ರಿಯೆಯ ಮೂಲವಾದ ಅರಿವಿನ ಗುರು ಮಹಾಗಣಪತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸುತ್ತಿದ್ದಾರೆ. ಉದ್ಯಾನವನದಲ್ಲಿ ಪಂಚಮುಖಿ ಗಣಪನ ಮಂದಿರದ ಜೊತೆ ದಂಪತಿ ಸಮೇತವಾದ ನವಗ್ರಹಗಳನ್ನು ಸ್ಥಾಪಿಸಿದ್ದಾರೆ. ಆರಾಧನಾ ಅಭಿವಂದನಾ ನಿವೇದನ ನೀರಾಜನ ಇದೋ ಇದೋ ಗಣಪತಿ ಇದೋ ಇದೋ ಗಣಪತಿ ಸದ್ಗತಿ ಆರಾಧನಾ ಅಭಿವಂದನಾ ನಿವೇದನ ನೀರಾಜನ ಆರಾಧನಾ ಅಭಿವಂದನಾ ಹೃದಯವ ಅಣತೆಯ ಮಾಡಿ ಆನಂದಾಶ್ರುವ ಎಣ್ಣೆಯ ನೀಡಿ ಪ್ರಫುಲ್ಲ ಹೃದಯವ ಅಣತೆಯ ಮಾಡಿ ಆನಂದಾಶ್ರುವ ಎಣ್ಣೆಯ ನೀಡಿ ಚಿತ್ತದ ಶಾಂತಿಯ ಬತ್ತಿಯ ಮಾಡಿ ಚಿತ್ತದ ಶಾಂತಿಯ ಬತ್ತಿಯ ಮಾಡಿ ಈ ದೇಹವ ಬೆಳಗೋ ಬೆಳಕು ಮಾಡಿ ಆರಾಧನಾ ಅಭಿವಂದನ ನಿವೇದನ ನೀರಾಜನ ಆರಾಧನಾ ಅಭಿವಂದನ ವನದಲ್ಲಿ ಪಂಚಮುಖಿ ಗಣಪನ ಮಂದಿರದ ಜೊತೆ ದಂಪತಿ ಸಮೇತವಾದ ನವಗ್ರಹಗಳನ್ನು ಸ್ಥಾಪಿಸಿದ್ದಾರೆ. ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ಒಂದು ಚಕ್ರವಿರುವ ಏಕಚಕ್ರ ಸೂರ್ಯದೇವನ ಮೂರ್ತಿ ಇದೆ. ಅತ್ಯಂತ ಅಪರೂಪದ ಏಕಚಕ್ರ ಸೂರ್ಯದೇವನೆಂದರೆ ಶೀಘ್ರ ವರಪ್ರಸಾದಿ ದೈವ. ಸೂಟ ಉಪವೀತ ಧರಿಪ ಮಾರುತ ಕಾಮಾದಿ ವರ್ಗರಹಿತ ಕಾಮಾದಿ ವರ್ಗರಹಿತ ವ್ಯೋಮಾದಿ ಸರ್ವ ವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರನ ನಿಜ ದೂತ ಯಾಮ ಯಾಮಕಿ ನಿನ್ನ
ನಾಮ ಅಮೃತದೆಡೆ ಕಾಮಿಪೆಯ ನಗದು ನೇನಿಸು ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವೇ ತೋರುತ್ತ ಪಾಮರ ಮತಿಯನ್ನು ನೀ ಮಾಡಿಸುವುದು ಪವಮಾನ ಪವಮಾನ ಜಗದ ತ್ರಣ ಪವಮಾನ ಪವಮಾನ ಜಗದ ತ್ರಣ ಪವಮಾನ ಪವಮಾನ ಜಗದ ತ್ರಣ ಪವಮಾನ ಪವಮಾನ ಜಗದ ತ್ರಣ ಸುಮಾರು ಚಿಕ್ಕ ಹುಡುಗನಿಂದನೂ ಈ ದೇವಸ್ಥಾನಕ್ಕೆ ನಾನು ಬರ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ಕೇಳಿದಂಥ ಎಲ್ಲ ಕೆಲಸಗಳು ನನಗೆ ಒಳ್ಳೆಯದಾಗಿದೆ. ಇದುವರೆಗೂ ನಾನು ಕೆಲವು ವರ್ಷಗಳು ಇಲ್ಲಿ ಬರ್ತಾ ಇರಲಿಲ್ಲ. ಅಂಥ ಸಮಯದಲ್ಲಿ ನನ್ನದು ವ್ಯಾಪಾರ ಎಲ್ಲ ನಿಂತೋಗಿತ್ತು. ಮತ್ತೆ ನಾನು ಈ ದೇವಸ್ಥಾನಕ್ಕೆ ಬರೋಕ್ಕೆ ಶುರು ಆದಮೇಲೆ ನನ್ನ ಫ್ಯಾಕ್ಟ್ರಿ ಎಲ್ಲ ಚೆನ್ನಾಗಿ ನಡೆಯೋಕ್ಕೆ ಪ್ರಾರಂಭವಾಯಿತು. ಮತ್ತು ಮನೆಯಲ್ಲಿ ಅಶಾಂತಿ ಇತ್ತು, ಅದು ಎಲ್ಲ ನನಗೆ ಸರಿಹೋಯಿತು. ಇವಾಗ ನಾನು, ನನ್ನ ಮಗ, ನನ್ನ ಕುಟುಂಬ ಎಲ್ಲರೂ ಸುಖ ಸಂತೋಷದಿಂದ ನಾವು ಇದ್ದೇವೆ. ನಮಗೆ ಮದುವೆ ಆಗಿ 20 ವರ್ಷ ಆಯಿತು, ಗಂಡು ಮಗುನೇ ಇರಲಿಲ್ಲ ನಮಗೆ. ಈ ದೇವ್ರಿಗೆ ಹರಕೆ ಹೊತ್ತಮೇಲೆ 15 ವರ್ಷಕ್ಕೆ ಗಂಡು ಮಗು ಆಯಿತು. ಅವನಿಗೆ ಇವಾಗ 7 ವರ್ಷ. ನಮ್ಮ ಮನೆ ದೇವರು ಇದೆ. ದಿನ ಬರ್ತೀವಿ, ವಾರಕ್ಕೊಂದ್ಸತಿ ಶನಿವಾರ ಶನಿವಾರ ಬಂದು ಪೂಜೆ ಮಾಡಿಸ್ಕೊಂಡು. ಅಧಿಕ ಹಣ ವ್ಯಯಿಸಿ ಸ್ವಾಮಿಗೆ ಸೇವೆ ಸಲ್ಲಿಸಿ ಒಳಿತನ್ನೂ ಕಂಡ ಭಕ್ತರು ಈತನ ಸೇವೆಯಿಂದ ತಮಗೂ ಹಾಗೂ ತಮ್ಮ ಊರಿಗೂ ಒಳ್ಳೆಯದಾಗಿದೆ ಎನ್ನುತ್ತಾರೆ. ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ ಅವನಿಂದಾಗದ ಕಾರ್ಯ ಜಗದಲ್ಲಿ ಏನಿದೆ. ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ ಅವನಿಂದಾಗದ ಕಾರ್ಯ ಜಗದಲ್ಲಿ ಏನಿದೆ. ಆ ಸುಂದರ ಮೂರ್ತಿ ಮನದಲ್ಲಿ ನಿಂತರೆ ಸಾಲದೆ ಮಾರುತಿರಾಯನು ಒಲಿದರೆ ಚಿಂತೆಯೋ ಏನಿದೆ. ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ ಆ
ಚಂದ್ರನ ದುಃಖವ ಕಳೆದವನಲ್ಲವೇ, ನಿನ್ನ ದುಃಖವನ್ನು ಕಳೆಯಲು ಅವನಿಗ ಸಾಧ್ಯವೇ? ರಾಮಚಂದ್ರನ ದುಃಖವ ಕಳೆದವನಲ್ಲವೇ, ನಿನ್ನ ದುಃಖವನ್ನು ಕಳೆಯಲು ಅವನಿಗ ಸಾಧ್ಯವೇ? ದುಷ್ಟರಕ್ಕಸರ ನಾಶ ಮಾಡಿದವನಲ್ಲವೇ, ದುಷ್ಟರಕ್ಕಸರ ನಾಶ ಮಾಡಿದವನಲ್ಲವೇ? ನಿನ್ನ ದುಷ್ಟಗುಣಗಳ ಅಳಿಸಲು ಅವನಿಗ ಸಾಧ್ಯವೇ? ನಿನ್ನ ದುಷ್ಟಗುಣಗಳ ಅಳಿಸಲು ಅವನಿಗ ಸಾಧ್ಯವೇ? ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ, ಸಾಹಸಿಯಲ್ಲವೇ ಸಂಸಾರ ಸಾಗರವ ದಾಟಿಸಲವನಿಗ ಸಾಧ್ಯವೇ? ಸಾಗರವನ್ನೇ ದಾಟಿದ ಸಾಹಸಿಯಲ್ಲವೇ ಸಂಸಾರ ಸಾಗರವ ದಾಟಿಸಲವನಿಗ ಸಾಧ್ಯವೇ? ಹನುಮನ ಹೃದಯವೇ ರಾಮನ ಮಂದಿರವಲ್ಲವೇ, ಹನುಮನ ಹೃದಯವೇ ರಾಮನ ಮಂದಿರವಲ್ಲವೇ? ಆ ಮಾರುತಿ ಬಲಿದರೆ ರಾಮನು ನಿನ್ನವನಲ್ಲವೇ? ಆ ಮಾರುತಿ ಬಲಿದರೆ ರಾಮನು ನಿನ್ನವನಲ್ಲವೇ? ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ, ಅವನಿಂದಾಗದ ಕಾರ್ಯ ಜಗದಲ್ಲಿ ಏನಿದೆ? ಆ ಸುಂದರ ಮೂರ್ತಿ ಮನದಲ್ಲಿ ನಿಂತರೆ ಸಾಲದೆ, ಮಾರುತಿರಾಯನು ಒಲಿದರೆ ಚಿಂತೆಯೂ ಏನಿದೆ? ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ. ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿರುವ ಮಾರುತಿರಾಯ ಅತ್ಯಂತ ಮಹಿಮೆಯುಳ್ಳ ಪ್ರಾಣದೇವರು. ಭಕ್ತರು ಪ್ರತಿ ಮಂಗಳವಾರಗಳಂದು ಇಲ್ಲಿಗೆ ಬಂದು ಹನುಮನಿಗೆ ಭಕ್ತಿಯಿಂದ ಸೇವೆ ಸಲ್ಲಿಸುತ್ತಾರೆ. ಮಂಗಳವಾರಗಳಂದು ಇಲ್ಲಿಗೆ ಬಂದು 5 ಬಾಳೆಹಣ್ಣುಗಳನ್ನು ಸ್ವಾಮಿಯ ನೈವೇದ್ಯಕ್ಕೆ ನೀಡಿ ಅರ್ಚಕರು ಹೇಳಿಕೊಟ್ಟ ಮಂತ್ರವನ್ನು 108 ಬಾರಿ ಪಠಿಸಿದರೆ ದಟ್ಟ ದಾರಿದ್ರ್ಯ ನಿವಾರಣೆಯಾಗಿ ಎಲ್ಲವೂ ಮಂಗಳವಾಗುತ್ತದೆ ಎನ್ನಲಾಗಿದೆ. ಹನುಮನ ಮಂತ್ರವಾದ ಅಂಜನಿ ಗರ್ಭ ಸಂಭೂತ ಸುಗ್ರೀವ ಸಚಿವೋತ್ತಮ ರಾಮಪ್ರಿಯ ನಮಸ್ತುಭ್ಯಂ ಹನುಮಾನ್ ಪಾಹಿ ಮಾಂ ಸದಾ ಎನ್ನುವ ಈ ಮಂತ್ರವನ್ನು 108 ಬಾರಿ ಪಠಿಸಿ 5 ಬಾಳೆಹಣ್ಣು ದೇವಾಲಯಕ್ಕೆ ನೀಡಿ ಸ್ವಾಮಿಗೆ ಸೇವೆ ಸಲ್ಲಿಸಿ ಫಲವನ್ನು ಪಡೆದ ಅನೇಕ ಭಕ್ತರು ಇದರ ಸತ್ಯತೆಯನ್ನು ಸಾರಿ ಹೇಳುತ್ತಾರೆ. ಹನುಮನಮ್ಮ ತಾಯಿ ತಂದೆ, ಭೀಮನಮ್ಮ ಬಂಧು ಬಳಗ. ಹನುಮನಮ್ಮ ತಾಯಿ ತಂದೆ, ಭೀಮನಮ್ಮ ಬಂಧು ಬಳಗ. ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರವೈಯ್ಯ, ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರವೈಯ್ಯ.
ತಾಯಿ ತಂದೆ ಹಸುಳೆಗಾಗಿ ಸಹಾಯ ಮಾಡಿ ಸಾಕುವಂತೆ, ತಾಯಿ ತಂದೆ ಹಸುಳೆಗಾಗಿ ಸಹಾಯ ಮಾಡಿ ಸಾಕುವಂತೆ, ಆಯಾಸವಿಲ್ಲದೆ ಸಂಜೀವನವ ತಂದೆ, ಆಯಾಸವಿಲ್ಲದೆ ಸಂಜೀವನವ ತಂದೆ. ಗಾಯಗೊಂಡ ಕಪಿಗಳನ್ನು ಸಾಯದಂತೆ ಪೋರೇವ, ಗಾಯಗೊಂಡ ಕಪಿಗಳನ್ನು ಸಾಯದಂತೆ ಪೋರೇವ, ರಘುರಾಮನಂದ್ರಿಗಳೇ ಸಾಕ್ಷಿ ತ್ರೇತಾಯುಗದೇ, ರಘುರಾಮನಂದ್ರಿಗಳೇ ಸಾಕ್ಷಿ ತ್ರೇತಾಯುಗದೇ. ಹನುಮನಮ್ಮ ತಾಯಿ ತಂದೆ, ಭೀಮನಮ್ಮ ಬಂಧು ಬಳಗ, ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರವೈಯ್ಯ. ಹನುಮನಮ್ಮ ತಾಯಿ ತಂದೆ, ಭೀಮನಮ್ಮ ಬಂಧು ಬಳಗ, ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರವೈಯ್ಯ. ಬಾಂಧವನಾಗಿ ಪ್ರಾರ್ಥನೆಗೆ ಬಂಧು ಬಳಗದಂತೆ, ಆಪತ್ ಬಾಂಧವನಾಗಿ ಪ್ರಾರ್ಥನೆಗೆ, ಬಂದ ದುರಿತಗಳ ಪರಿಹರಿಸಿ, ಬಂದ ದುರಿತಗಳ ಪರಿಹರಿಸಿ, ಅಂಧಕ ಜಾತರ ಕೊಂದು ನಂದ ಕಂದರ್ಪಣೆ ಎಂದ, ಅಂಧಕ ಜಾತರ ಕೊಂದು ನಂದ ಕಂದರ್ಪಣೆ ಎಂದ, ಗೋವಿಂದ ನಂದ್ರಿಗಳೇ ಸಾಕ್ಷಿ ದ್ವಾಪರ ಯುಗದಿ, ಗೋವಿಂದ ನಂದ್ರಿಗಳೇ ಸಾಕ್ಷಿ ದ್ವಾಪರ ಯುಗದಿ. ಹನುಮನಮ್ಮ ತಾಯಿ ತಂದೆ, ಭೀಮನಮ್ಮ ಬಂಧು ಬಳಗ, ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರವೈಯ್ಯ. ಹನುಮನಮ್ಮ ತಾಯಿ ತಂದೆ, ಭೀಮನಮ್ಮ ಬಂಧು ಬಳಗ, ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರವೈಯ್ಯ. ಟೈಮಲ್ಲಿ ನನಗೆ ಬರಬೇಕು, ದೇವಸ್ಥಾನಕ್ಕೆ ಬರಬೇಕು, ವಾರಕ್ಕೊಂದ್ಸಲಿ ಬಂದೇ ಬರಬೇಕು ಆಗುತ್ತೆ ಅಂತ ನನಗೊಂದೇನೋ ಒಂದು ಪ್ರೇರೇಪಣೆ ಆಯಿತು. ಪ್ರೇರೇಪಣೆ ಆಗಿದ ತಕ್ಷಣ ನಾನು ತಿರುಗಾ ಶನಿವಾರ ಯಾವಾಗಲೂ ಬರ್ತಾಯಿದ್ದೆ. ಆಗ ನನಗೆ ಇದ್ದಕ್ಕಿದ್ದಂಗೆ ಕಷ್ಟ ಎಲ್ಲ ಹೂವಿನ ರೀತಿಯಲ್ಲಿ ಅದೇನೋ ಹೂವು ಎತ್ಕೊಂಡು ಹೋಗ್ತಾರಲ್ಲ ಆ ಥರ ಆಗೋಯ್ತು. ತಿರುಗಾ ಬರ್ತಾ ನಾನೇನಾಯಿತು, ದೇವರಿಗೆ ಒಂಥರ ದಾಸನಾಗ್ತಾರೆ ಅಂತಾರಲ್ಲ ಆ ಥರ ಆಗ್ಬಿಟ್ಟೆ. ಏನೇ ಕಷ್ಟ ಬರಲು ಏನೇ ಇದಾದ್ರು ನನ್ನ ಮನೆ ಸುಖ ಸಂತೋಷ ಏನೇ ಇದ್ದರೂ ಬಂದು ಒಂದ್ಸಲ ದೇವ್ರಿಗೆ ಹರಕೆ ಮಾಡಿಕೊಂಡು ನೋಡಿಕೊಂಡು ಸೇವೆ ಮಾಡ್ಕೊಂಡು ಹೋಗ್ತೀನಿ. ಭಾಳ ಸುಪ್ರಸಿದ್ಧ ದೇವರಿದು, ಭಾಳ ಶಕ್ತಿ ಇದೆ ದೇವರಲ್ಲಿ. ಮತ್ತು ನೀವು ಅಂದ್ಕೊಂಡಿದ್ದು ಕಡಾಖಂಡಿತವಾಗಿ ನಾನು ಹೇಳ್ತೀನಿ, ಕಡಾಖಂಡಿತವಾಗಿ ಅದು ನೆರವೇರುತ್ತೆ. ಈ ಆಚೆ ಕಡೆ ಆಂಜನೇಯ ದೇವಸ್ಥಾನ ಆಂಜನೇಯ ಇದಾರಲ್ಲ, ಅಷ್ಟೆತ್ತರವಾದ ಶಕ್ತಿ ಇದೆ ಇದರಲ್ಲಿ. ಕೋಟೆ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಆರಾಧಿಸುವ ಭಕ್ತರಿಗೆ ಎಲ್ಲಾ ಭಾಗ್ಯಗಳು ಲಭಿಸುತ್ತವೆ ಎನ್ನಲಾಗಿದೆ. ವಿವಾಹ, ಉದ್ಯೋಗ, ಸಂತಾನ ಭಾಗ್ಯಗಳು ಲಭಿಸಿ ಶತ್ರು ಬಾಧೆ, ಶತ್ರು ಪೀಡೆಗಳು ತೊಲಗಿ ನೆಮ್ಮದಿ ಶಾಂತಿಗಳು ಲಭಿಸುತ್ತವೆ ಎನ್ನುತ್ತಾರೆ ದೇವಾಲಯದ ಸೇವಾ ಸಮಿತಿಯ ಸಹ ಕಾರ್ಯದರ್ಶಿಗಳಾದ ಶ್ರೀ ಕೃಷ್ಣಮೂರ್ತಿ ಅವರು. ಸುಮಾರು 2005 ನಮ್ಮ ನಾಡಿನ ಮಹಾಸ್ವಾಮಿಗಳಾಗಿರ್ತಕ್ಕಂತಹ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು, ಆದಿತ್ಯ ಚುಂಚನಗಿರಿಯ ಮಹಾಸ್ವಾಮಿಗಳು, ಪೇಜಾವರ ಸ್ವಾಮಿಗಳು, ರಾಮಕೃಷ್ಣಾಶ್ರಮದ ವೀರೇಶಾನಂದ ಸರಸ್ವತಿ ಸ್ವಾಮೀಜಿಯವರು, ಹಿರೇಮಠದ ಸ್ವಾಮೀಜಿಯವರು, ಹೀಗೆ ಪಂಚ ಮಹಾ ಸ್ವಾಮಿಗಳವರ ಸನ್ನಿಧಿಯಲ್ಲಿ ಈ ಬೃಹತ್ತಾದಂತಹ 75 ಆಂಜನೇಯನ ವಿಶ್ವಮೂರ್ತಿ, ರಾಮ ಲಕ್ಷ್ಮಣರನ್ನು ಹೊತ್ತು ನಿಂತಹ ಈ ಭವ್ಯ ಮೂರ್ತಿಯನ್ನು ಒಳಗೊಂಡ ಈ ಮಹಾದ್ವಾರದ ನಿರ್ಮಾಣವಾಯಿತು. ಅದರ ಹಿಂಭಾಗದ ಪ್ರದೇಶದಲ್ಲಿ ಪಂಚಮುಖಿ ಗಣೇಶ ಮಂದಿರ
ಹಾಗೂ ಅದರ ಹಿಂಭಾಗದಲ್ಲಿ ನವಗ್ರಹ ಮಂದಿರ, ಆದಿತ್ಯಾದಿ ನವಗ್ರಹಗಳ ಸುಂದರವಾದಂತಹ ಮಂದಿರದ ನಿರ್ಮಾಣ ಇದಿಷ್ಟೂ ಸಹ 2005 ಪ್ರತಿಷ್ಠಾಪನೆಗೊಂಡು ಅಂದಿನಿಂದ ಇಂದಿನ ತನಕ ವೈವಿಧ್ಯಮಯವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬರ್ತಾ ಇದೆ. ಹಿಂದೂ ಧರ್ಮದ ದೈವಗಳ ಆರಾಧನೆಯು ಸಾಕಾರಗೊಳ್ಳುವುದು ವಿಗ್ರಹಾರಾಧನೆಯ ಮೂಲಕ. ವಿಗ್ರಹಗಳ ಆರಾಧನೆ ಎಂದರೆ ಚೈತನ್ಯ ಪೂರಿತ ಪರಮಾತ್ಮನು ನಮಗಾಗಿ ದೇವಲೋಕದಿಂದ ಭೂಲೋಕಕ್ಕೆ ಬಂದು ನೆಲೆಸಿದ್ದಾನೆ ಎನ್ನುವ ಭಾವದಲ್ಲಿ ಆತನನ್ನು ಆರಾಧಿಸುವುದು. ದೇವಾಲಯಗಳೆಂದರೆ ಇಡೀ ಬ್ರಹ್ಮಾಂಡದ ಸಂಕೇತ. ದೇವಾಲಯಗಳಲ್ಲಿರುವ ದೇವರ ಸೇವೆಯಿಂದ ನೆಮ್ಮದಿ, ಶಾಂತಿ, ಸಹನೆಗಳು ದೊರೆಯುತ್ತವೆ. ಮತ್ತು ಈಗ ಈ ವಿಶೇಷ ಏನಂತಂದರೆ, ಪ್ರತಿ ಮಂಗಳವಾರ 5 ಬಾಳೆಹಣ್ಣು ತೊಗೊಂಬರೋದು. 5 ಬಾಳೆಹಣ್ಣು ತೊಗೊಂಬಂದು ಆ ಮಂತ್ರ ಅಂಜನೇ ಗರ್ಭ ಸಂಭೂತ ಸುಗ್ರೀವ ಸಚಿವೋತ್ತಮ ರಾಮಪ್ರಿಯ ನಮಸ್ತು ಹನುಮಾನ್ ಪಾಯಮಾಂಸದ ಈ ಮಂತ್ರ ಯಾರು ಹೇಳ್ಕೊಂಡು ಏನಿದು ಮಾಡಿದ್ರು ಬಾಳೆಹಣ್ಣು ಯಾರು ಯಾವ ಊರಲ್ಲಿ ಎಲ್ಲಿದ್ರು ಮಂಗಳವಾರ ಮಾಡಿದ ಅಕಸ್ಮಾತ್ ಯಾವುದೇ ಕಾರಣದಿಂದ ಒಂದೊಂದು ಮಂಗಳ ತಪ್ಪಾದ್ರೂ ತೊಂದರೆ ಇಲ್ಲ. ಇದು ಮಾಡೋದ್ರಿಂದ ಅವರು ಮದುವೆ ಇಲ್ಲದವ್ರಿಗೆ ಶತಸಿದ್ಧ ಮದುವೆ ಆಗುತ್ತೆ. ಕೆಲಸದ ಬಗ್ಗೆ ಅನುಕೂಲ ಆಗಿದೆ. ಎಷ್ಟೋ ಜನಕ್ಕೆ ತುಂಬ ಕೆಲಸ ಸಿಕ್ಕಿದೆ. ಇದರಿಂದ ಕಳೆದೋಗಿರೋ ಒಡವೆಗಳು ಸಿಕ್ಕಿದೆ. ಇದರಿಂದ ಇದು ಬಹಳ ಪವಿತ್ರವಾದ ಮಂತ್ರ. ಆತ್ಮೀಯರೇ, ತುಮಕೂರಿನ ಮಂಡಿಪೇಟೆಯಲ್ಲಿರುವ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ದರ್ಶನದಿಂದ ತಮ್ಮೆಲ್ಲರಿಗೂ ಶುಭವಾಗಲಿ. ಓಂ ಶ್ರೀ ಆಂಜನೇಯ ಸ್ವಾಮಿಯೇ ನಮಃ. ಕ್ಷಾಯ ನಮಃ. ಓಂ ವಿಘ್ನರಾಜಾಯ ನಮಃ. ಓಂ ವಿನಾಯಕಾಯ ನಮಃ. ಓಂ ದ್ವೈಮಾತುರಾಯ ನಮಃ. ಓಂ ದ್ವಿಮುಖಾಯ ನಮಃ. ಓಂ ಪ್ರಮುಖಾಯ ನಮಃ. ಓಂ ಸುಮುಖಾಯ ನಮಃ. ಓಂ ಕೃತಿನೇ ನಮಃ. ಓಂ ಸುಪ್ರದೀಪಾಯ ನಮಃ. ಓಂ ಸುಖನಿಧಯೇ ನಮಃ. ಓಂ ಸುರಾಧ್ಯಕ್ಷಾಯ ನಮಃ. ಓಂ ಸುರಾರಿಘ್ನಾಯ ನಮಃ. ಓಂ ಮಹಾಗಣಪತಯೇ ನಮಃ. ಓಂ ಮಾನ್ಯಾಯ ನಮಃ. ಓಂ ಮಹಾಕಾಲಾಯ ನಮಃ. ಓಂ ಮಹಾಬಲಾಯ ನಮಃ. ಓಂ ಹೇರಂಬಾಯ ನಮಃ. ಓಂ ಲಂಬಜಠರಾಯ ನಮಃ. ಓಂ ಹ್ರಸ್ವಗ್ರೀವಾಯ ನಮಃ. ಓಂ ಬಹೋದರಾಯ ನಮಃ. ಓಂ ಮದೋತ್ಕಟಾಯ ನಮಃ. ಓಂ ಮಹಾವೀರಾಯ ನಮಃ. ಓಂ ಮಂತ್ರಿಣೇ ನಮಃ. ಓಂ ಮಂಗಳಸ್ವರೂಪಾಯ ನಮಃ. ಓಂ ಪ್ರಮೋದಾಯ ನಮಃ. ಓಂ ಪ್ರಥಮಾಯ ನಮಃ. ಓಂ ಪ್ರಾಜ್ಞಾಯ ನಮಃ. ಓಂ ವಿಘ್ನಕರ್ತ್ರೇ ನಮಃ. ಓಂ ವಿಘ್ನಹಂತ್ರೇ ನಮಃ. ಓಂ ವಿಶ್ವನೇತ್ರಾಯ ನಮಃ. ಓಂ ವಿರಾಟ್ಪತಯೇ ನಮಃ. ಓಂ ಶ್ರೀಪತಯೇ ನಮಃ. ಓಂ ವಾಕ್ಪತಯೇ ನಮಃ. ಓಂ ಶೃಂಗಾರಿಣೇ ನಮಃ. ಓಂ ಆಶ್ರಿತವತ್ಸಲಾಯ ನಮಃ. ಓಂ ಶಿವಪ್ರಿಯಾಯ ನಮಃ. ಓಂ ಶೀಘ್ರಕಾರಿಣೇ ನಮಃ. ಓಂ ಶಾಶ್ವತಾಯ ನಮಃ. ಓಂ ಬಲಾಯ ನಮಃ. ಓಂ ಬಲೋದ್ಧಿತಾಯ ನಮಃ. ಓಂ ಭವಾತ್ಮಜಾಯ ನಮಃ. ಓಂ ಪುರಾಣ ಪುರುಷಾಯ
ಪುಷ್ಕರೋಕ್ಷಿಪ್ತಾಯ ನಮಃ ಓಂ ಅಗ್ರಗಣ್ಯಾಯ ನಮಃ ಓಂ ಅಗ್ರಪೂಜ್ಯಾಯ ನಮಃ ಓಂ ಅಗ್ರಗಾಮಿನೇ ನಮಃ ಓಂ ಮಂತ್ರಕೃತಯೇ ನಮಃ ಓಂ ಚಾಮೀಕರಪ್ರಭಾಯ ನಮಃ ಓಂ ಸರ್ವಾಯ ನಮಃ ಓಂ ಸರ್ವೋಪಾಸ್ಯಾಯ ನಮಃ ಓಂ ಸರ್ವಕರ್ತ್ರೇ ನಮಃ ಓಂ ಸರ್ವನೇತ್ರಾಯ ನಮಃ ಓಂ ಸರ್ವಸಿದ್ಧಿಪ್ರದಾಯ ನಮಃ ಓಂ ಸರ್ವಸಿದ್ಧಯೇ ನಮಃ ಓಂ ಪಂಚಹಸ್ತಾಯ ನಮಃ ಓಂ ಪಾರ್ವತೀನಂದನಾಯ ನಮಃ ಓಂ ಪ್ರಭವೇ ನಮಃ ಓಂ ಕುಮಾರಗುರವೇ ನಮಃ ಓಂ ಅಕ್ಷೋಭ್ಯಾಯ ನಮಃ ಓಂ ಕುಂಜರಾಸುರಭಂಜನಾಯ ನಮಃ ಓಂ ಪ್ರಮೋದಾತ್ತನಯನಾಯ ನಮಃ ಓಂ ಮೋದಕಪ್ರಿಯಾಯ ನಮಃ ಓಂ ಕಾಂತಿಮತೇ ನಮಃ ಓಂ ಧೃತಿಮತೇ ನಮಃ ಓಂ ಕಾಮಿನೇ ನಮಃ ಓಂ ಕಪಿತ್ಥಪ್ರಿಯಾಯ ನಮಃ ಓಂ ಬ್ರಹ್ಮಚಾರಿಣೇ ನಮಃ ಓಂ ಬ್ರಹ್ಮರೂಪಿಣೇ ನಮಃ ಓಂ ಬ್ರಹ್ಮವಿದ್ಯಾಧಿಪಾಯ ನಮಃ ಓಂ ಜಿಷ್ಣವೇ ನಮಃ ಓಂ ವಿಷ್ಣುಪ್ರಿಯಾಯ ನಮಃ ಓಂ ಭಕ್ತಜೀವಿತಾಯ ನಮಃ ಓಂ ಜಿತಮನ್ಮಥಾಯ ನಮಃ ಓಂ ಐಶ್ವರ್ಯಕಾರಣಾಯ ನಮಃ ಓಂ ಜಾಯಸೇ ನಮಃ ಓಂ ಯಕ್ಷಕಿನ್ನರಸೇವಿತಾಯ ನಮಃ ಓಂ ಗಂಗಾಸುತಾಯ ನಮಃ ಓಂ ಗಣಾಧೀಶಾಯ ನಮಃ ಓಂ ಗಂಭೀರನಿನದಾಯ ನಮಃ ಓಂ ವಟವೇ ನಮಃ ಓಂ ಅಭೀಷ್ಟವರದಾಯ ನಮಃ ಓಂ ಜ್ಯೋತಿಷೇ ನಮಃ ಓಂ ಭಕ್ತನಿಧಯೇ ನಮಃ ಓಂ ಭಾವಗಮ್ಯಾಯ ನಮಃ ಗಣೇಶ್ವರಂ ವಿಪ್ರವರೈಃ ಸುಪೂಜಿತಂ ಗಣೇಶ್ವರಂ ವಿಪ್ರವರೈಃ ಸುಪೂಜಿತಂ ಶಿವಪ್ರಿಯಂ ಭಕ್ತ ಇಷ್ಟಾರ್ಥದಂ ಪ್ರಭುಂ ಸುರೇಶ್ವರಂ ಸರ್ವವಿಘ್ನ ನಿವಾರಣ ನಮಾಮಿ ನಮಾಮಿ ಕುಂಜ
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಹೃತ್ಪೂರ್ವಕವಾದಂಥ ನಮನಗಳು ಮತ್ತು ಶುಭಾಶಂಸನಗಳು. ಜೀ ಕುಟುಂಬದ ಆರಾಮದ ಚಿಂತನೆಗಾಗಿ ಸ್ವಾಗತವನ್ನು ಕೋರ್ತಾ, ಬಂಧುಗಳೇ, ಬೆಳಿಗ್ಗೆ ಎದ್ದಾಗ ನಾವು ಶೇಷಾಚಲ ಶೇಷಾಚಲವಾಸ ಗೋವಿಂದ ಅಂತ ಚಿಂತನೆ ಮಾಡಿ ಆ ಭಗವಂತನ ನಾಮಸ್ಮರಣೆ ಮತ್ತು ದೇವತೆಗಳ ಸ್ಮರಣೆಯಿಂದ ಪಾತ್ರಗಳ ಚಿಂತನವನ್ನು ಅರ್ಥೈಸಿಕೊಂಡು ವಿಶೇಷವಾಗಿ ನಮ್ಮಲ್ಲೂ ಕೂಡ ಅಂತಹ ವಿನಯ ಸೌಜನ್ಯಾದಿಗಳು ಬೆಳೆಯಲಿ, ಗರಿಷ್ಠತೆಯ ಅಹಂಕಾರ ಬರದೇ ಇರಲಿ ಅಂತ ಚಿಂತನೆಯನ್ನು ಮಾಡ್ತಾ ಬಂದವರು. ಇನ್ನೊಂದು, ಪ್ರೀತಿಯನ್ನು ಗೆಲ್ಲಬೇಕು, ಪ್ರೀತಿಯಿಂದ ಗೆಲ್ಲಬೇಕು. ಇಂಥ ಅದ್ಭುತವಾದ ಮನೋಭೂಮಿಕೆಯನ್ನು ನಾವು ಬಾಳಿದರೆ ನಮ್ಮ ಸುಂದರವಾದ ಕುಟುಂಬದ ಶಾಂತಿ ಸುಖಗಳು ಶಾಶ್ವತವಾಗಿರ್ತವೆ. ಎಂದಿಗೂ ಕೂಡ ಸಮಸ್ಯೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಚಿಂತನೆಯನ್ನು ಮಾಡ್ತಾ ಇದ್ದವರು ನಾವು. ಹಾಗೆ ಇನ್ನೊಂದು ಹೆಸರು ಆ ಬೆಟ್ಟಕ್ಕೆ, ವೆಂಕಟಾಚಲ. ಇದೊಂದಂತೂ ಮಾರ್ಮಿಕವಾದ ಕಥೆಯನ್ನು ಕೊಡ್ತಕ್ಕಂಥದ್ದು, ಸಂದೇಶ ಕೊಟ್ಟಿದೆ ಇದು. ವೆಂಕಟಾಚಲ ಅಂತ ಹೆಸರು ಯಾಕೆ ಬಂತು? ಭವಿಷ್ಯೋತ್ತರ ಪುರಾಣ ಹೇಳುತ್ತೆ, ಆ ಬೆಟ್ಟಕ್ಕೆ ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಹೆಸರು ಬಂತು, ಕೃತಯುಗದಲ್ಲಿ ವೃಷಭಾಚಲ, ತ್ರೇತಾಯುಗದಲ್ಲಿ ಅಂಜನಾಚಲ, ದ್ವಾಪರಯುಗದಲ್ಲಿ ಶೇಷಾಚಲ, ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಹೆಸರು ಬಂತು. ಯಾಕೆ ಆ ಹೆಸರು ಬಂತು? ಕಾಳಹಸ್ತಿ ನಗರದಲ್ಲಿ ಪುರಂದರ ಅಂತ ಒಬ್ಬ ಬ್ರಾಹ್ಮಣ ಇದ್ದ, ಅತ್ಯಂತ ಶ್ರೇಷ್ಠ ಬ್ರಾಹ್ಮಣ. ಹೆಸರು ಬ್ರಾಹ್ಮಣ ಅಂತ ಏನಿದೆ ಅದಕ್ಕೆ ತಕ್ಕಂತೆ ಇದ್ದ ಅಂತ. ಬ್ರಹ್ಮ ಅಣತೀತಿ ಬ್ರಾಹ್ಮಣ, ಭಗವಂತನನ್ನು ಚೆನ್ನಾಗಿ ತಿಳಿದವನನ್ನು ಬ್ರಾಹ್ಮಣ ಅಂತ ಕರೀತಾರೆ. ತಿಳ್ಕೊಳ್ಳೋದಂದರೆ ಬರೀ ಪುಸ್ತಕದ ಶಬ್ದಗಳನ್ನು ಓದಿಕೊಂಡಿರುವುದಲ್ಲ, ಅದನ್ನು ಮನಸ್ಸಿಗೆ ತಂದುಕೊಂಡು ಅನುಭವಿಸಿಕೊಂಡು ದೇವರನ್ನು ಚಿಂತನೆ ಮಾಡಿ ತಿಳ್ಕೊಂಡವನು, ಮನನ ಮಾಡಿದವನು ಅಂತ ಅರ್ಥ. ಶ್ರವಣ ಮನನ ಧ್ಯಾನಗಳನ್ನು ಮಾಡಿದವನು, ಅದ್ಭುತವಾದ ಸಾಧನೆ. ತಾನು ಏನು ಹೇಳ್ತಾನೋ ಅದರ ಪ್ರಕಾರ ಬದುಕುವವನು, ಬದುಕುವುದನ್ನೇ ಹೇಳುವವನು. ಈ ರೀತಿಯ ಜೀವಿ, ಅದ್ಭುತವಾದಂತಹ ವ್ಯಕ್ತಿ ಪುರಂದರ. ಆ ಪುರಂದರನ ಹೆಂಡತಿಯೂ ಹಾಗೆ, ಪರ ಕುಟುಂಬವೂ ಹಾಗೆ. ನಿರಂತರ ಅಗ್ನಿಹೋತ್ರಾದಿಗಳು, ಪಾಠ ಪ್ರವಚನಗಳು, ದೇಶಕ್ಷೇಮಕ್ಕಾಗಿ ತನ್ನ ಜೀವಿತವನ್ನೇ ಮುಡುಪಾಗಿಟ್ಟು ಸಾಧನೆ ಮಾಡಿದಂಥ ಮಹಾನುಭಾವ. ಅವರಿಗೆ ಉತ್ತಮವಾದ ಮಗು ಹುಟ್ಟಿತು. ಅವರ ಹೆಸರು ಮಾಧವ ಅಂತ ಬ್ರಾಹ್ಮಣ. ಅವನು ಅಂಥ ಉತ್ತಮ ದಂಪತಿಗಳ ಮಗನಾಗಿದ್ದ ಮೇಲೆ ಹೇಗೆ ಬೆಳಿಬೇಕು? ಬಹಳ ಸುಸಂಸ್ಕೃತನಾಗೇ ಬೆಳೀತಾನೆ. ಎಲ್ಲೂ ಕೂಡ ಒಂದು ಕನಿಷ್ಠ ಗಾತ್ರದ ಕೆಟ್ಟ ಸಂಸ್ಕಾರಗಳು ಅವನಿಗೆ ಸೋಂಕಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಶುದ್ಧವಾಗಿ ಬೆಳೆದಿದ್ದಾನೆ. ಚೆನ್ನಾಗಿ ಬೆಳೆದ ಅವನಿಗೆ ಪಾಂಡ್ಯ ದೇಶದ ಒಬ್ಬ ಶ್ರೇಷ್ಠ ಕನ್ಯೆಯನ್ನು ತಂದು ಮದುವೆ ಮಾಡ್ತಾರೆ. ಚಂದ್ರಲೇಖ ಅಂತನ್ನುವಂಥ ಹುಡುಗಿಯನ್ನು ಕೊಟ್ಟು ಮದುವೆ ಮಾಡ್ತಾರೆ. ಉತ್ತಮ ಸಂಸ್ಕೃತಿಯಿಂದ ಬೆಳೆದವನಿಗೆ ಉತ್ತಮ ಸಂಸ್ಕೃತಿ ಹೆಣ್ಣನ್ನು ಕೊಟ್ಟು ಮದುವೆ ಮಾಡ್ತಾರೆ. ಜೀವಿತ ಚೆನ್ನಾಗಿತ್ತು. ಅವನು ಉತ್ತಮ ಬ್ರಾಹ್ಮಣನ ಅಗ್ನಿಹೋತ್ರಿಯವನು, ನಿತ್ಯ ಅಗ್ನಿಹೋತ್ರಗಳಿಂದ ದೇವರ ಉಪಾಸನೆ ಮಾಡ್ತಾ ಇದ್ದಂಥ ವ್ಯಕ್ತಿ. ಆದರೆ ಪ್ರಾರಬ್ಧ ಅನ್ನೋದು ಹೇಗಿರುತ್ತೆ, ನಾವು ಎಷ್ಟು ಎಚ್ಚರದಲ್ಲಿರಬೇಕು ತಿಳಿಸಿಕೊಡ್ತಾರೆ ಈ ಕಥೆ ನಮಗೆ. ಎಲ್ಲವನ್ನು ಮಾಡೋ ಸಾಮರ್ಥ್ಯ ನಮಗಿರುತ್ತೆ, ಆದರೆ ತಪ್ಪಿ ನಡೆಯುವ ಸಾಧ್ಯತೆ ನಮಗಿರುತ್ತೆ. ನಾವು ಒಮ್ಮೊಮ್ಮೆ ಅಂದ್ಕೊಳ್ತೇವೆ, ಒಮ್ಮೊಮ್ಮೆ ಯಾವಾಗಲೂ ಹಾಗೆ ಅಂದ್ಕೊಳ್ತೇವೆ. ಏನಂತ, ನಾನು ತಪ್ಪಾಡಲಿಕ್ಕೆ ಸಾಧ್ಯವೇ ಇಲ್ಲ. ತಪ್ಪು ಮಾಡಿದಾಗಲೂ ಹಿರಿಯರು ಹೇಳಿದರೆ ಕೂಡ ನಾವೇನಂತೇವೆ, ನಾನು ತಪ್ಪು ಮಾಡಲಿಲ್ಲ, ಯಾಕೆಂದ್ರೆ ತಪ್ಪು ಮಾಡೋದಿಲ್ಲ ನಾನು ಇವತ್ತು ಅಂತ. ಇಂಥ ಭ್ರಮೆಯಲ್ಲಿರ್ತೇವೆ. ಇಂಥ ಭ್ರಮೆಯಿಂದಲೇ ಎಷ್ಟೋ ತಪ್ಪುಗಳನ್ನು ಮಾಡ್ತಾ ಮಾಡ್ತಾ ಅಪಯಶಸ್ಸನ್ನು ಅಪಜಯವನ್ನು ಪಡ್ಕೊಂಡು ಹೋಗಿಬಿಡ್ತೇವೆ. ದುಃಖವನ್ನು ಅನುಭವಿಸ್ತೇವೆ, ಪಡಿತಾ ಇದ್ದೇವೆ, ಆದರೆ ಆ ಯೋಚನೆ ಮಾತ್ರ ಇಲ್ಲ. ಈ ದುಃಖಕ್ಕೆ ಕಾರಣ ಯಾವುದು ನಾವು ಯೋಚನೆ ಮಾಡೋದಿಲ್ಲ. ನಮ್ಮ ತಪ್ಪನ್ನು ತಿದ್ದುಕೊಳ್ಳಿಕ್ಕೆ ನಾವು ಹೋಗೋದಿಲ್ಲ. ಹೇಳ್ತಾರಲ್ಲ ಹಿರಿಯರು, ಅವರವರ ಬೆನ್ನು ಅವರಿಗೆ ಅರ್ಥ ಆಗಿರೋದಲ್ಲ ಗೊತ್ತಿರೋದಿಲ್ಲ ಅಂತ. ಬೆನ್ನು ಕಾಣೋದಿಲ್ಲ ಅಂತ ಅಂದರೆ ಅರ್ಥಾತ್ ನಮ್ಮ ತಪ್ಪು ನಮಗೆ ಕಾಣೋದಿಲ್ಲ ಅಂತ. ತಿದ್ದುಕೊಳ್ಬೇಕು, ಇನ್ನೊಬ್ರು ಹೇಳಿದಾಗ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ಮಾಧವ ಬ್ರಾಹ್ಮಣ ಚೆನ್ನಾಗಿ ತಿಳ್ಕೊಂಡಿದ್ದಾನೆ,
ಚೆನ್ನಾಗಿ ಅನುಷ್ಠಾನ ಮಾಡ್ತಾನೆ, ಇನ್ನೊಬ್ಬರಿಗೆಳುವ ಸಾಮರ್ಥ್ಯವನ್ನು ಪಡೆದಿದ್ದಾನೆ, ಸಮಾಜದಲ್ಲಿ ಅವನಿಗೊಂದು ಉತ್ತಮ ಸ್ಥಾನ ಇದೆ ಅಂತ ಇನ್ನೊಬ್ಬರಿಗೆ ಬೋಧನೆ ಮಾಡುವನಂತ. ನಿಜವಾಗಿ ಜವಾಬ್ದಾರಿಯುತವಾದಂತಹ ಕೆಲಸಗಳಂದರೆ ಒಂದು ಬೋಧನೆ, ಇನ್ನೊಂದು ಆಡಳಿತ. ಆಡಳಿತ ಮಾಡ್ತಕ್ಕಂತಹ ರಾಜತಂತ್ರ ಮತ್ತು ಧರ್ಮವನ್ನು ಉಪದೇಶ ಮಾಡ್ತಕ್ಕಂಥ ವ್ಯಾಸಪೀಠ, ರಾಜಪೀಠ ವ್ಯಾಸಪೀಠ ಅಂತ ಎರಡಿದೆ. ಈ ಬೋಧನೆ ಮಾಡುವ ವ್ಯಕ್ತಿಗೂ ಅಷ್ಟು ಜವಾಬ್ದಾರಿ ಇದೆ. ನೋಡಿ ನೋಡಿ ಹತ್ತು ಸಾವಿರ ಲಕ್ಷ ಲಕ್ಷ ಕೋಟಿ ಕೋಟಿ ಜನರು ಈ ಮಾತುಗಳನ್ನು ಕೇಳ್ತಾ ಜೀವನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೋಧನೆ ಮಾಡುವಂಥ ವ್ಯಕ್ತಿ ಎಷ್ಟು ಪರಿಶುದ್ಧನಾಗಿರಬೇಕು, ಎಷ್ಟು ಪ್ರಾಮಾಣಿಕನಾಗಿರಬೇಕು. ಅವನು ಹೇಳಲಿಕ್ಕೆ ಮಾತ್ರ ಉಪದೇಶ, ಅನುಷ್ಠಾನಕ್ಕೇನೂ ಇಲ್ಲ ಅಂದರೆ ಪರೋಪದೇಶ ಮಾತ್ರ ಪಾಂಡಿತ್ಯಮ್ ಅಂತಂದು ಬಿಟ್ಟರೆ ಅದು ನಿಜವಾದ ಜೀವಿತ ಆಗೋದಿಲ್ಲ. ಇವತ್ತು ಉಪದೇಶ ಆಗಿರ್ಬೋದು, ನಾಳೆ ಅವನಿಗೆ ಹೊಡೆತ ಕೊಡೋದಂಥದ್ದಾಗತ್ತೆ. ಇವತ್ತಂಥದ್ದೆಷ್ಟೋ ನೋಡ್ತೇವೆ. ಮೊದಲು ಉಪದೇಶ ಅಂತ ಪ್ರಾರಂಭ ಮಾಡ್ತಾರೆ, ಆದರೆ ಒಳಗೆ ಅನುಷ್ಠಾನ ಇರೋದಿಲ್ಲ, ಕೊನೆಗೆ ಹೊಡೆತವನ್ನು ತಿಂತಾರೆ, ಅನೇಕ ಸಮಸ್ಯೆಯನ್ನು ಎದುರಿಸ್ತಾರೆ. ಅಂಥದ್ದಾಗಬಾರದು. ಶುದ್ಧವಾದ ಪ್ರಾಮಾಣಿಕವಾದ ಜೀವನ ಆಗಿ ಭಾಗ ರಾಜಾಡಳಿತವೂ ಕೂಡ, ಆಡಳಿತ ನಡೆಸುವವರು ಕೂಡ ಪಾರದರ್ಶಕವಾಗಿರಬೇಕಂತೆ. ಆವಾಗ ಜನ ಅವರನ್ನು ಸ್ವೀಕಾರ ಮಾಡ್ತಾರೆ. ಮಾಧವ ಬ್ರಾಹ್ಮಣ ಸಮಾಜದಲ್ಲಿ ಉತ್ತಮ ಉಪದೇಶಕನಾಗಿರುವಂಥ ವ್ಯಕ್ತಿಯಾದವನು, ತಿಳಿದವನಾದವನು ಏನು ಮಾಡಿದ? ತಪ್ಪನ್ನು ಮಾಡಿದ. ಎಂಥ ತಪ್ಪು ಅಂದರೆ ನಿರೀಕ್ಷೆಗೆ ಸಿಗದೇ ಇರತಕ್ಕಂಥ ತಪ್ಪನ್ನು ಮಾಡಿಬಿಟ್ಟ. ಅಂದು ಎಂಥದ್ದು? ಅವನು ಮಧ್ಯಾಹ್ನ ಕಾಲದಲ್ಲಿ ಅತ್ಯಂತ ಪ್ರಖರವಾದ ಬಿಸಿಲಿರುವಂಥ ಹಗಲು ಹೊತ್ತಿನಲ್ಲಿ ತನ್ನ ಹೆಂಡತಿಯನ್ನು ಒರೆಸಬೇಕು ಅಂತ ಸಂಕಲ್ಪ ಮಾಡಿದ. ಅರ್ಥಾತ್ ಸತಿಪತಿಗಳ ಒಂದು ದಾಂಪತ್ಯ ವಿಹಾರ ಎನ್ನುವಂಥದ್ದಿದೆಯಲ್ಲ, ಅದು ಕೇವಲ ರಾತ್ರಿ ಕಾಲದಲ್ಲಿ ಮಾತ್ರ, ಯೋಗ್ಯ ಕಾಲದಲ್ಲಿ ಯೋಗ್ಯ ದಿನಗಳಲ್ಲಿ ಮಾತ್ರ ಅಂತ ಶಾಸ್ತ್ರ ವಿಧಾನ ಮಾಡಿದೆ. ಯಾಕೆಂದರೆ ಉತ್ತಮ ಸಂತತಿಯ ವೃದ್ಧಿಯಾಗಲಿ, ಉತ್ತಮ ಜೀವನ ಸೌಖ್ಯ ಇರಲಿ ಅಂತ. ಯಾವುದೇ ಆಗಲಿ ಅತಿಯಾಗಿ ಬಿಟ್ಟರೆ ಅದು ಅಸಹ್ಯಕರವಾಗುತ್ತೆ. ಇವತ್ತು ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ ನಮ್ಮ ದೇಶದ ಮೇಲೆ ಆಗಿರೋದರಿಂದ ಜನ ತಲ್ಲಣಾಗ್ತಾ ಇದ್ದಾರೆ. ಅಲ್ಲಿಯವರು ಶಾಂತಿಗಾಗಿ ನಮ್ಮ ದೇಶಕ್ಕೆ ಬರ್ತಿದ್ದಾರೆ, ನಾವು ಅವರಂತೆ ಇರಲಿಕ್ಕೆ ಪ್ರಯತ್ನ ಮಾಡಿ ಜೀವನವನ್ನು ಹಾಳು ಮಾಡಿಕೊಳ್ತಾ ಇದ್ದೇವೆ. ಪ್ರಾಚೀನರು ಹೇಳ್ತಾರೆ, ಸತಿಪತಿಗಳ ದಾಂಪತ್ಯ ವಿಹಾರ ಇರಬೇಕು, ಯೋಗ್ಯ ಕಾಲದಲ್ಲಿ, ಯೋಗ್ಯ ದಿನದಲ್ಲಿ, ಯೋಗ್ಯ ಹೊತ್ತಿನಲ್ಲಿ ಅಂತ. ಅದು ರಾತ್ರಿ ಕಾಲ, ರಾತ್ರಿ ಪ್ರಥಮ ಯಾಮ ಅಂತ. ಅಪರಾತ್ರಿಯಲ್ಲ, ಹಗಲು ಹೊತ್ತಿನಲ್ಲಲ್ಲ. ಯಾಕೆಂದರೆ ಹಗಲು ಹೊತ್ತಿನಲ್ಲಿ ಸತಿಪತಿಗಳ ವಿಹಾರ ನಡೆದರೆ ದಾಂಪತ್ಯ ಜೀವನದಲ್ಲಿ ಬರುವಂಥ ಸಂತತಿ ಜಗತ್ತಿಗೆ ಕಂಟಕವಾದಂಥ ಮಕ್ಕಳಾಗಿಬಿಡ್ತಾರೆ. ಜಾಗ್ರತೆ ಅಂತ ನಮ್ಮ ಮಾತನ್ನು ಈ ಕಶ್ಯಪ ದಿತಿಗಳ ಮಕ್ಕಳಾದಂಥ ಹಿರಣ್ಯಕಶಿಪು ಹಿರಣ್ಯಾಕ್ಷರ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಇದರ ಬಗ್ಗೆ ಎಚ್ಚರಿಕೆ ಇರಬೇಕು ನಮಗೆ. ಹಾಗಾಗಿ ಅಂಥದ್ದು ಸಂದೇಶ ಇದ್ದರೂ ಕೂಡ, ಗೊತ್ತಿದ್ದರೂ ಕೂಡ, ಈ ಮಾಧವ ಬ್ರಾಹ್ಮಣ ತನ್ನ ಹೆಂಡತಿಯನ್ನು, ಚಂದ್ರಲೇಖೆಯನ್ನು ಕೇಳ್ತಾನೆ, ನನಗೆ ನಿನ್ನನ್ನು ಒರೆಸಬೇಕು ಅಂತ ಆಸೆಯಾಗಿದೆ, ನಿನ್ನ ಜೊತೆ ವಿಹಾರ ಮಾಡಬೇಕು ಅಂತ ಆಸೆಯಾಗಿದೆ ಅಂದಾಗ ಅವಳು ಅವಾಕ್ಕಾಗಿ ಬಿಡ್ತಾಳೆ. ಏನಿದು? ಧರ್ಮವನ್ನು ಹೇಳ್ತಕ್ಕಂಥ ಗಂಡನೇ ಅಧಾರ್ಮಿಕವಾಗಿ ನಡೆಯುವಂಥ ಕೆಟ್ಟ ಕೆಲಸವನ್ನು ಮಾಡ್ತಿದ್ದಾನೆ. ಛೇ, ತಪ್ಪು. ಬೇರೆ ಹೆಣ್ಣಲ್ಲ, ತನ್ನ ಹೆಂಡತಿಯನ್ನೇ ಇಂಥ ರೀತಿ ಚಿಂತನೆ ಮಾಡಿದ್ದು ತಪ್ಪಾಯಿತು. ತಕ್ಷಣ ಅವಳಂತಾಳೆ, ಇಲ್ಲ, ಈ ರೀತಿ ಮಾತಾಡಬಾರ್ದು. ಎಷ್ಟು ಅದ್ಭುತವಾದ ಮಾತು ಹೇಳ್ತಾಳೆ. ದೇಹದಿಂದ ನಿಮಗೆ ಸುಖವೋ, ಜೀವನದಿಂದ ಸುಖವೋ? ದೇಹದಿಂದ ಸುಖ ಅಂದರೆ ದೇಹದಲ್ಲಿ ಎಷ್ಟು ಹೊಲಸುಗಳು ಬೇಕುತ್ತೋ, ಎಲ್ಲ ಮಲಮೂತ್ರಗಳು, ಕೀವು ಮಾಂಸಗಳು ತುಂಬಿಕೊಟ್ಟಿರುವಂಥ ಕೆಟ್ಟ ದೇಹ ಇದು. ಈ ಒಂದು ದೇಹದಿಂದ ನಿಮಗೆ ಸುಖ ಸಿಗಲಿ ಸಾಧ್ಯವೋ? ಖಂಡಿತ ಇಲ್ಲ. ನೀವು ಬೇಡ ಅಂತ ಕೇಳಿದ್ರೆ ಅವನು ಕೇಳೋದಿಲ್ಲ. ಯಾಕೆಂದರೆ ಒಂದು ಮಾತಿದೆಯಲ್ಲ, ಕಾಮಾತುರಾಣಂ ನ ಭಯಂ ನ ಲಜ್ಜ, ವಿದ್ಯಾತುರಾಣಂ ನ ಸುಖಂ ನ ನಿದ್ರೆ. ಎಷ್ಟು ಸುಂದರವಾದ ಮಾತದು. ಯಾರಿಗೆ ಕಾಮಾತುರತೆ ಇದೆ, ಅತ್ಯಂತ ದುಷ್ಟವಾದ ಆಸೆ ಇದೆ, ಅವನಿಗೆ ಲಜ್ಜೆ ಇರೋದಿಲ್ಲ ಮತ್ತು ಭಯ ಇರೋದಿಲ್ಲ. ಆ ಕೆಲಸ ಆಗೋ ತನಕ ಅವನಿಗೆ ಯಾವುದೇ ನಾಚಿಕೆ ಇರೋದಿಲ್ಲ, ಯಾವುದೇ ರೀತಿಯ ಭಯ ಇರೋದಿಲ್ಲಂತೆ, ಕಾಮಾತುರರಾಗಿದ್ದರೆ. ಅದೇ ವಿದ್ಯಾತುರರಾಗಿದ್ದರೆ ಒಳ್ಳೆಯ ತತ್ವಜ್ಞಾನವನ್ನು ಪಡಿಬೇಕು, ಒಳ್ಳೆಯ ತಿಳುವಳಿಕೆ ಪಡಿಬೇಕು ಅಂತ ವ್ಯಕ್ತಿ ಆಗಿದ್ದರೆ ಅವನಿಗೆ ನ ಸುಖಂ ನ ನಿದ್ರ, ಸುಖವೂ ಇರೋದಿಲ್ಲ ನಿದ್ರೆಯೂ ಇರೋದಿಲ್ಲಂತೆ. ನಿದ್ರೆ ಸುಖವನ್ನು ಅವನು ಹೊಂದುತ್ತಾ ಇದ್ದರೆ ವಿದ್ಯೆ ಲಭಿಸೋದಿಲ್ಲ. ಯಾರು ಚೆನ್ನಾಗಿ ಮಲ್ಕೊಂಡಿರ್ತಾರೆ, ಚೆನ್ನಾಗಿ ಸುಖವಾಗಿರಬೇಕು ಅಂತ ಅಂದ್ಕೊಂಡಿದ್ರೆ ಅಂಥವ್ರಿಗೆ ವಿದ್ಯೆ ಲಭಿಸೋದಿಲ್ಲ. ಸಂಪತ್ತಿರ್ಬೋದು ನಿಜ, ವಿದ್ಯೆ ಪಡೀಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯೆ ಪಡಿಬೇಕು ಅಂತಿದ್ರೆ ಎಷ್ಟು ಕಷ್ಟಪಡಬೇಕು. ನಾವು ಕೇಳ್ತೇವಲ್ಲ, ಹಿರಿಯರು ಹೇಳ್ತಿರ್ತಾರೆ, ನಾನು ದಾರಿದೀಪದ ಕೆಳಗೆ ನಿಂತು ಓದಿದ್ದೆ ಅಂತ ಹೇಳ್ತಿರ್ತಾರೆ. ಇವತ್ತು ಎಲ್ಲ ಸೌಕರ್ಯಗಳುಂಟು ಮಕ್ಕಳಿಗೆ, ಓದುವುದೇ ಕಡಿಮೆ ಆಗಿದೆ, ಫ್ಯಾಷನ್ ಆಗಿಬಿಟ್ಟಿದೆ. ಓದುವಿಕೆ ಅನ್ನೋದು ಒಂದು ದೊಡ್ಡ ಫ್ಯಾಷನ್, ಇಷ್ಟು ಪುಸ್ತಕ ಇಟ್ಕೊಂಡು ಹೋಗ್ಬೇಕು ಓದುವುದು ಅಂತ ಅಲ್ಲ. ಕಷ್ಟಪಡಬೇಕು, ವಿದ್ಯೆಯನ್ನು ಸಂಪಾದನೆ ಮಾಡೋಕ್ಕೆ ನಾವು ನಿದ್ರೆಯನ್ನು ಸುಖವನ್ನು ತ್ಯಾಗ ಮಾಡಬೇಕಂತೆ. ಹಾಗೆ ಕಾಮಾತುರರಾದವರಿಗೆ ಲಜ್ಜೆ ಮತ್ತು ಅವರಿಗೆ ಭಯ ಇರೋದಿಲ್ಲ. ಹಾಗಿದ್ದ ಅವನು, ತನ್ನ ಹೆಂಡತಿ ಹೇಳಿದರೂ ಕೂಡ ನಾಚಿಕೆ ಆಗಲಿಲ್ಲ, ಧರ್ಮದ ಬಗ್ಗೆ ಭಯ ಇಲ್ಲ. ಏನು ಮಾಡಿದ? ಅವನು ಹೇಳ್ತಾನೆ, ನನಗೆ ಬೇಕಷ್ಟೇ ಅಂತ. ಅವನ ಆಸೆಯನ್ನು ಪೂರ್ಣ ಮಾಡುವಂಥ ಸ್ಥಿತಿಗೆ ಬಂದುಬಿಟ್ಟು, ಅನಿವಾರ್ಯವಾಗಿ ಬಂದುಬಿಟ್ಲು. ಏನು ಮಾಡಬೇಕು ಅಂತಾಳೆ?
ಸೂರ್ಯಚಂದ್ರರು ಪ್ರತ್ಯಕ್ಷವಾಗಿ ನಿರೀಪ್ಯಮಾನರಾಗ್ತಾರೆ, ಅಗ್ನಿಹೋತ್ರದ ಅಗ್ನಿ ಪ್ರತ್ಯಕ್ಷವಾಗಿ ಜಾಜ್ವಲ್ಯಮಾನರಾಗಿದ್ದಾರೆ, ತಂದೆ ತಾಯಿಗಳು ಅಂದರೆ ಅತ್ತೆ ಮಾಮಂದಿರು ಪ್ರತ್ಯಕ್ಷವಾಗಿ ಅವರು ಎಚ್ಚರದಲ್ಲಿದ್ದಾಗ ಮನೇಲಿ ಇಂಥ ಕೆಟ್ಟ ಕೆಲಸಕ್ಕೆ ಸಾಧ್ಯವೇ ಇಲ್ಲ. ತಕ್ಷಣ ಅವನೇ ಒಂದು ಮಾತು ಹೇಳ್ತಾನೆ, ಒಂದು ಕೆಲಸ ಮಾಡು, ನಾನು ದರ್ಭೆ ತರಲಿಕ್ಕೆ ಅಂತ ಹೊರಗೆ ಹೋಗ್ತೇನೆ, ನೀನು ನೀರು ತರುವುದು ನಿಮ್ಮತ್ತಲ್ಲಿ ಹೊರಗೆ ಬಾ ಅಂತ. ನೋಡಿ, ಮೊದಲನೇದ್ದು ಹೆಂಡತಿಯನ್ನು ಹಗಲ ಹೊತ್ತಿನಲ್ಲಿ ಅಪೇಕ್ಷಿಸಿದ್ದೇ ತಪ್ಪು, ಒಂದು ಅಪಚಾರ ಆಯಿತು. ಈ ಒಂದು ಕೆಟ್ಟ ಕೆಲಸಕ್ಕಾಗಿ, ಈಕೆ ಒಂದು ಕೆಟ್ಟ ಆಸೆಗಾಗಿ ಒಂದು ಅಂದರೆ ಒಂದ್ಸತಿ ಇಳಿಜಾರಲ್ಲಿ ಜಾರಿಬಿಟ್ರೆ ಜಾರ್ಕೊಂಡು ಹೋಗಬೇಕಾದ ಸಾಕ್ಷಿ ಇದು. ಅವನು ಒಂದು ತಪ್ಪು ಕೆಲಸ ಮಾಡಿದ, ಅಧಪ್ಪತನ ಕೆಲಸ ಮಾಡಿದ, ಪರಿಣಾಮವಾಗಿ ಅದನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂತ ಏನು ಮಾಡಿದ, ಒಂದು ಸುಳ್ಳು ಹೇಳಿದ. ಏನಂತ, ದರ್ಬೆ ತರಲಿಕ್ಕೆ ಹೋಗ್ತೇನೆ ಅಂತ. ದರ್ಬೆ ತರುವಂಥ ಅವಶ್ಯಕತೆ ಇರಲಿಲ್ಲ, ಹೇಳಿದ ದರ್ಬೆ ತರಲಿಕ್ಕೆ ಹೋಗ್ತೇನೆ ಅಂತ. ಹೆಂಡತಿ ಕಡೆಯಿಂದ ಹೇಳಿಸ್ತಾನೆ, ಹೀಗೆ ಇಬ್ಬರು ಸುಳ್ಳು ಹೇಳಿ ಹೊರಗೆ ಬಂದರು. ಮನುಷ್ಯ ತಪ್ಪಿ 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 ಮತ್ತೆ ಕೆಳಗೆ ಕೆಳಗೆ ಬೀಳ್ತಾನೆ. ಹೊರಗೆ ಬಂದ, ಹೊರಗೆ ಬಂದಾಗ ಮೊದಲು ಬಂದವನೇ ಮಾಧವ. ದಾರಿಯಲ್ಲಿ ನೋಡ್ತಾನೆ, ತುಂಬ ದೂರ ಬಂದಿದ್ದಾನೆ. ಬಂದಾಗ ನೋಡ್ತಾನೆ ಅಲ್ಲಿ ಅದ್ಭುತವಾದ ಸುಂದರಿಯಾದೊಂದು ಹುಡುಗಿ. ಈ ಹೆಂಡತಿ ಅಲ್ವೇ ಅಲ್ಲ, ಚಂದ್ರಲೇಖ ಇನ್ನೂ ಬಂದಿಲ್ಲ. ಅವಳು ಬರೋದ್ರೊಳಗಾಗಿ ಇನ್ನೊಂದು ಸುಂದರವಾದ ಹುಡುಗಿ ನೋಡಿದ. ಅವಳ ಹೆಸರು ಕುಂತಲ ಅಂತ. ಹೆಸರಿಗೆ ತಕ್ಕಂತೆ ನೀಲವಾದ ಕುಂತಲೆ, ನೀಲವಾದ ಜಡೆ ಇತ್ತು. ಆ ಜಡೆಯನ್ನು ಹೊಂದಿಕೊಂಡು ಅತ್ಯಂತ ಸುಂದರವಾದಂತಹ ದೇಹ, ಕಾಂತಿ ಎಲ್ಲ ಇತ್ತು ಅವಳಿಗೆ. ಅವಳು ಇನ್ನೊಬ್ಬ ಪುರುಷನನ್ನು ಆಕರ್ಷಣೆ ಮಾಡಲಿಕ್ಕೆ ನಿಂತಿದ್ಲು. ಅರ್ಥಾತ್ ಪರಪುರುಷನ ಸಹವಾಸದಲ್ಲೇ ಜೀವನವನ್ನು ಮಾಡ್ತಕ್ಕಂಥ ಒಂದು ಸಂಸ್ಕೃತಿಯಲ್ಲಿದ್ದವಳು. ಅವಳು ತನ್ನ ಜೀವಿತಕ್ಕಾಗಿ ನಿಂತಿದ್ದರೆ ಇವನು ಅವಳನ್ನು ನೋಡಿದ, ಆಸೆ ಪಟ್ಟ. ಎಷ್ಟು ಸುಂದರವಾದಂಥ ಹುಡುಗಿ, ಇವಳನ್ನು ನಾನು ಸ್ವೀಕಾರ ಮಾಡ್ಬೋದಲ್ವಾ? ಆದರೆ ಈಗ ಹೆಂಡತಿ ಬಂದಿದ್ದಾಳೆ, ಬರ್ತಾಳೆ, ಮತ್ತು ಅವಳ ಮುಂದೆ ಇದೆಲ್ಲ ಸಾಧ್ಯವೇ? ಅದಕ್ಕೊಂದು ಕೆಲಸ ಮಾಡಬೇಕು, ಹೆಂಡತಿನ ವಾಪಸ್ ಕಳಿಸ್ಬೇಕು. ನೋಡಿ ಎಂಥ ದುಷ್ಟ ಆಲೋಚನೆ, ಹೆಂಡತಿನ ವಾಪಸ್ ಕಳಿಸ್ಬೇಕು. ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ಅವನು ಯೋಚನೆ ಮಾಡಿದ. ಬಂದಾಗ ಹೆಂಡತಿ ಬಂದು ಚಂದ್ರಲೇಖೆ ಹೇಳ್ತಾನೆ, ಚಂದ್ರಲೇಖ ನೀನು ನಿನ್ನ ಮನೆಗೆ ಹೋಗು. ಯಾಕೆ ಅಂತಂದಳು, ಅಲ್ಲ ನೀವು ನಾನು ಬರಲಿಕ್ಕೆ ಹೇಳಿದ್ರಿ, ಮತ್ತು ಇಂಥ ಆಕಾರದಲ್ಲಿ ಅಪೇಕ್ಷೆ ಪಟ್ಟು ನನ್ನ ಕರೆಸಿದ್ರಿ, ಮತ್ತೆ ಬಂದಿದ್ದೇನೆ ನಾನು ಅಂತಂದರೆ. ಅದಕ್ಕೆ ಅವನಂತಾನೆ, ನೋಡಿ ಬುದ್ಧಿವಂತಿಕೆ ಎಷ್ಟು ಕೆಟ್ಟ ಕೆಲಸ ಮಾಡುತ್ತೆ. ಅವನು ಹೇಳಿದ, ನಾನು ನಿನ್ನನ್ನು ಪರೀಕ್ಷೆ ಮಾಡಿದಷ್ಟೇ, ನಿನ್ನನ್ನು ಅಪೇಕ್ಷಿಸಿದ್ದಲ್ಲ, ನೀನು ಬೇಕು ಅಂತ ನನ್ನ ಅಪೇಕ್ಷೆ ಆಗಿರಲಿಲ್ಲ. ಒಬ್ಬ ಗಂಡನ ಮಾತನ್ನು ಹೆಂಡತಿ ಯಾವ ಕೇಳಿಕ್ಕೆ ಎಷ್ಟು ಸಮರ್ಥಳು, ಎಷ್ಟು ಕೇಳಬಲ್ಲಳು. ಪತಿವ್ರತೆ ಅಂತಂದರೆ ಎಂಥ ಮಾತಿಗೂ ಸಿದ್ಧಳು ಹೋದಲ್ವ, ಪರೀಕ್ಷೆ ಮಾಡಬೇಕಾಗಿತ್ತು. ಹಾಗಾಗಿ ಒಬ್ಬ ಗಂಡ ತಪ್ಪು ಕೆಲಸವನ್ನೇ ಹೇಳಿದರೂ ಕೂಡ ಮಾಡಲಿಕ್ಕೆ ಸಿದ್ಧಳು ಆಗ್ತಾಳಂತಾದರೆ ಅವಳು ನಿಜವಾದಂಥ ಹೆಂಡತಿ ಅಂತ ಅರ್ಥ. ಹಾಗಾಗಿ ಹಾಗೆ ಅಂತ ನಾವು ಅದನ್ನು ಆದರ್ಶಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಂಥ ಕೆಲಸ ಕೂಡ ಮಾಡುವ ಹಾಗಿಲ್ಲ. ಹೆಂಡತಿಯಾದವಳು ನನ್ನನ್ನು ಎಷ್ಟು ನಿರೀಕ್ಷೆ ಮಾಡ್ತಾಳೆ, ನನ್ನನ್ನು ಅನುಸರಿಸ್ತಾಳೆ ಅಂತ ಯೋಚನೆಯನ್ನು ನಾನು ಮಾಡಬೇಕಾಗಿತ್ತು. ಹಾಗಾಗಿ ನಿನ್ನ ಸತ್ವವನ್ನು ಪರೀಕ್ಷೆ ಮಾಡೋ ದೃಷ್ಟಿ ನಾನು ಕರೆದೆ, ಆದರೆ ನನಗೆ ಅರ್ಥ ಆಯಿತು. ನನ್ನ ಮಾತನ್ನು ನೀನು ಅಪೇಕ್ಷೆ ಪಟ್ಟು ಪೂರ್ಣ ಮಾಡಲಿಕ್ಕೆ ನೀನು ಬಂದಿದ್ದರಿಂದ ನನ್ನಲ್ಲಿ ನಿಮಗೆ ತುಂಬ ಪ್ರೀತಿ ಇದೆ, ನಿಜವಾದ ಪ್ರತಿವ್ರತೆ, ನಿನ್ನ ಬಗ್ಗೆ ತುಂಬ ಭಾವನೆ ಉಂಟು, ನನಗೆ ಸಂತೃಪ್ತಿ ಬಂದೆ, ಮನೆಗೆ ಹೋಗುವಂತ ಅಂದ್ಬಿಡ್ತಾನೆ. ಅಮಾಯಕಿಯಾದಂಥ ಚಂದ್ರಲೇಖೆ ಅವಳು ತನ್ನ ಗಂಡನ ಬಗ್ಗೆ ಗೌರವ ಹೆಚ್ಚಿಸಿಕೊಳ್ತಾಳೆ. ನನ್ನ ಗಂಡ ಎಷ್ಟು ಒಳ್ಳೆಯವನು, ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟೆ ಅಂತಂದುಕೊಂಡು ಪರೀಕ್ಷಾ ದೃಷ್ಟಿಯಿಂದ ಮಾತು ಅಂತ ಅವನು ಸುಳ್ಳು ಹೇಳಿದ್ದಕ್ಕೆ ಅದನ್ನು ನಂಬಿಕೊಂಡು ಚಂದ್ರಲೇಖೆ ಮನೆಗೆ ಬಂದುಬಿಡ್ತಾಳೆ. ಪರಿಣಾಮವಾಗಿ ಏನಾಯಿತು ಗೊತ್ತೋ, ಮೊದಲೆದ್ದು ಅಕಾಲದಲ್ಲಿ ಹೆಂಡತಿಯ ಸಹವಾಸವನ್ನು ಅಪೇಕ್ಷಿಸಿದ್ದು ತಪ್ಪು, ಎರಡನೇದಾಗಿ ತಂದೆ ತಾಯಿಗಳಿಗೆ ಸುಳ್ಳು ಹೇಳಿ ಬಂದ ತಪ್ಪು, ಮೂರನೇದಾಗಿ ಇನ್ನೊಬ್ಬ ಹೆಣ್ಣನ್ನು ಅಪೇಕ್ಷಿಸಿದ್ದು ತಪ್ಪು, ಅದಕ್ಕಾಗಿ ತನ್ನ ನಿಜವಾದ ಹೆಂಡತಿ ಕೈ ಹಿಡಿದ ಧರ್ಮಪತ್ನಿಯಾದಂಥ ಅಮಾಯಕಿಯಾದಂಥ ಚಂದ್ರಲೇಖೆಯನ್ನು ಮೋಸ ಮಾಡಿ ಕಳಿಸಿದ್ದು ಇನ್ನೊಂದು ತಪ್ಪು. ನಾಲ್ಕು ತಪ್ಪುಗಳನ್ನು ಮಾಡಿದ ಚಂದ್ರಲೇಖೆ ಅಮಾಯಕಿಯಾಗಿ ಮನೆಗೆ ಬಂದಳು. ಈ ಬ್ರಾಹ್ಮಣ ಏನು ಮಾಡಿದ, ಕುಂತಲೇತ್ರ ಹೋದ, ಹೋಗಿ ಏನು ಮಾಡ್ತಾನೆ, ಏನು ಹೇಳ್ತಾನೆ, ಅದನ್ನು ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ